ಬೆಂಗಳೂರಿನ ಎಲ್ಲಾ ಕಡೆ ಹೊಸ ವರ್ಷದ ಸಂಭ್ರಮಾಚರಣೆ. ಪೊಲೀಸರು ಭಾರಿ ಬಂದೋಬಸ್ತ್ ಏರ್ಪಡಿಸಿದ್ರು. ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ರೆ, ನಗರದ ಹೊರಭಾಗಗಳಲ್ಲಿ ಎಣ್ಣೆ ನಶೆಯಲ್ಲಿ ಸದ್ದಿಲ್ಲದೆ 5 ಕೊಲೆಗಳು ನಡೆದು ಹೋಗಿದೆ. ಅಷ್ಟಕ್ಕೂ ಕೊಲೆಗಳು ಯಾಕೆ ನಡೀತಾ ಇದೆ? ಒಂದೇ ರಾತ್ರಿ ನಗರದಲ್ಲಿನ ಆ ಕೊಲೆಗಳಿಗೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಎಲ್ಲರೂ 2018 ವರ್ಷಾಚರಣೆಯ ಸಂಭ್ರಮಾಚರಣೆಯಲ್ಲಿ ಇದ್ರು. ರಾತ್ರಿ ಕಳೆದು ಖುಷಿ ಖುಷಿಯಾಗಿ ಎಲ್ಲರೂ ನಿದ್ದೆಯಿಂದ ಏಳುವಷ್ಟರಲ್ಲಿ ಎಣ್ಣೆ ಮತ್ತಲ್ಲಿ ನಡೆದಿದ್ದ 5 ಕೊಲೆಗಳು ನಗರದ ಜನರನ್ನ ಬೆಚ್ಚಿಬೀಳಿಸಿವೆ. ನಗರದ ಜೆಪಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿ ಸಾರಕ್ಕಿ ಜಂಕ್ಷನ್ ಬಳಿಯ ಬಾಲಾಜಿ ವೈನ್ಸ್ ಬಳಿ ಹೇಮಂತ್ ಎಂಬ ಯುವಕನ ಕೊಲೆ ನಡೆದಿದೆ. ಜೆಪಿ ನಗರದಲ್ಲಿ ಕ್ಯಾಬ್ ಚಾಲಕನಾಗಿದ್ದ ಹೇಮಂತ್ ಹಾಗೂ ಅದೇ ಏರಿಯಾದ ಅಮೃತ್ ಎಂಬಾತನಿಗೂ ಕುಡಿದ ನಶೆಯಲ್ಲಿ ಗಲಾಟೆ ನಡೆದಿದೆ. ಹಣಕ್ಕಾಗಿ ಒತ್ತಾಯಿಸಿದ ಅಮೃತ್ ಹಣ ಕೊಡಲು ಒಪ್ಪದ ಸ್ನೇಹಿತ ಹೇಮಂತ್ನನ್ನೇ ಚೂರಿಯಿಂದ ಇರಿದಿದ್ದಾನೆ. ಇನ್ನು ಪರಾರಿಯಾಗಿರೋ ಆರೋಪಿ ಅಮೃತ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕಾರಣ ಏನಂತ ನಮ್ಗೆ ಗೊತ್ತಿಲ್ಲ ಸರ್. ಕಾರು ಮುಂದೆ ಯಾರೋ ಗಲಾಟೆ ಮಾಡ್ತಿದ್ರು. ಇವನು ಓನರು ಮನೆ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ಅವನು ಫ್ರೆಂಡು ಅವನ ಫ್ರೆಂಡ್ ಅಷ್ಟು ನಮಗೆ ಸರಿಯಾಗಿ ಗೊತ್ತಿಲ್ಲ. ಏಮಂತ ಬರಲಿ ಅವನು ಮೊಬೈಲಿಗೆ ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಫೋನ್ ಮಾಡಿದ್ದಾನೆ ಸರ್. ಅವ್ನ ಮೊಬೈಲ್ ಇವತ್ತು ಅವನು ತೆಗೆಸಿದ್ರೆ ಬೆಳಿಗ್ಗೆ ಹತ್ತುವರೆಯಿಂದ ರಾತ್ರಿ 10 ಗಂಟೆವರೆಗೂ ಅವನ ನಂಬರ್ನ ಅವ್ನು ಫೋನ್ ಮಾಡಿದ್ದಾನೆ. ಗಲಾಟೆ ಏನಿಲ್ಲ ಸರ್, ಡೈರೆಕ್ಟ್ ಚುಚ್ಚಿಬಿಟ್ಟಿದ್ದಾರೆ. ಯಾವ ಗಲಾಟೆನೂ ಖುಷಿಯಾಗಿ ಮತ್ತೊಂದೆಡೆ ಬನಶಂಕರಿ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವ ಶಾಖಾಂಬರಿ ನಗರದಲ್ಲಿ 22 ವರ್ಷದ ಯುವಕನ ಕೊಲೆ ನಡೆದಿದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಮದ್ಯಪಾನ ಮಾಡ್ತಾ ಇದ್ದ ಗುಂಪೊಂದು ಕ್ಷುಲ್ಲಕ ಕಾರಣಕ್ಕೆ ಅಮಿತ್ ಹೊಟ್ಟೆ ಹಾಗೂ ಎದೆ ಭಾಗಕ್ಕೆ ಇರಿದು ಹತ್ಯೆ ಮಾಡಿದ್ದಾರೆ. ಇದರ ಮಧ್ಯೆಯೇ ಕಳೆದ ರಾತ್ರಿ 11:30 ಸುಮಾರಿಗೆ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಫ್ಲವರ್ ಗಾರ್ಡನ್ ಬಳಿ 4 ಜನ ಯುವಕರ ಗುಂಪು ಕುಡಿದ ಮತ್ತಲ್ಲಿ ವಿನೀತ್ ಎಂಬ 20 ವರ್ಷದ ಯುವಕನ ಕತ್ತು ಕೊಯ್ದು ಕೊಲೆ ಮಾಡಿದ್ದಾರೆ. ಹಣಕಾಸಿನ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ನಡೆದಿದ್ದು ಆರೋಪಿ ಅಪ್ಪು ಅಲಿಯಾಸ್ ವಿಘ್ನೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 11:30-11:30 ನಡುವೆಯಲ್ಲಿ ಒಬ್ಬ 20 ವರ್ಷದ ಯುವಕ ವಿನೀತ್ ಅಂತ ಕಾಟನ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥ ಫ್ಲವರ್ ಗಾರ್ಡನಲ್ಲಿ ಒಂದು 4 ಜನ ಅವನ ಜೊತೆ ಜಗಳ ಮಾಡಿ ಅವನ ಕುತ್ತಿಗೆಗೆ ಒಂದು ಹರಿತವಾದ ಒಂದು ಆಯುಧದಿಂದ ಚುಚ್ಚಿ ಆ ರತ್ರಸಾವದಿಂದ ಅವನು ತೀರೋಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ಮರ್ಡರ್ ಕೇಸನ್ನು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಿಸ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯ ಆರೋಪಿಯಾದಂಥ ಅಪ್ಪು ಅಲಿಯಾಸ್ ವಿಘ್ನೇಶ್ ಅಂತ ಅವನನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಇನ್ನು 3 ಜನಕ್ಕೆ ನಾವು ಬಲೆ ಬೀಸಿದ್ದೀವಿ. ನೋಡೋಣ, ಸದ್ಯದಲ್ಲಿ ಅವ್ರನ್ನ ದಸ್ತಗಿರಿ ಮಾಡುವ ನಿರೀಕ್ಷೆಯಲ್ಲಿದ್ದೀವಿ. ಇನ್ನು ಕೆಆರ್ ಪುರಂನಲ್ಲೂ ತಂಗಿಯನ್ನ ನಿಂದಿಸಿದ ದ್ವೇಷಕ್ಕೆ ಕುಡಿದ ಮತ್ತಿನಲ್ಲಿದ್ದ ಸ್ನೇಹಿತನನ್ನ ಸ್ನೇಹಿತರೇ ಚಾಕುವಿನಿಂದ ಇರಿದು ಒನಕೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ. ಒಟ್ಟಾರೆ 2018 ಹೊಸ ವರ್ಷದ ಪ್ರಾರಂಭವನ್ನ ನಗರದ ಜನ ಭಾರಿ ಸಂತೋಷದಿಂದ ಬರಮಾಡಿಕೊಂಡಿದ್ರೆ, ರಾಜಧಾನಿಯಲ್ಲಿ ನಡೆದ 5 ಕೊಲೆ ಎಲ್ಲರನ್ನ ಮೆಚ್ಚಿಬೀಳಿಸಿದೆ. ರವಿ ಎನ್ ಜೊತೆ ಸುರೇಶ್ ಬಾಬು, TV5 ಬೆಂಗಳೂರು.